ಡಿಫ್ರೆಂಟ್ 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 ಅನ್ನೋದು ನೀವು ಕೇಳ್ತಾನೆ ಇದ್ದೀರ, ಎಲ್ಲರ ಬಾಯಲ್ಲಿ ಅದೇ ಬರ್ತಾ ಇದೆ. ಬಹುಶಃ ಈ ಸಿನಿಮಾ ನಾವು ಹೇಳಿ ಅರ್ಥ ಮಾಡ್ಸೋಕ್ಕಾಗೋದಿಲ್ಲ, ಇದು ಮಾತಲ್ಲಿ ಹೇಳೋದಲ್ಲ, ಇದು ನೋಡಿ ಅರ್ಥ ಮಾಡ್ಕೋಬೇಕಾಗಿರೋ ಸಿನಿಮಾ ಇದು. ರೆಗ್ಯುಲರಾಗಿ ನನಗೆ ಏನು ಇದರಲ್ಲಿ ದೊಡ್ಡ ಅವಕಾಶ ಅಂದರೆ ಪರ್ಫಾರ್ಮೆನ್ಸ್ಗೆ ತುಂಬ ಜಾಗ ಇದೆ ಇದು. ಆಮೇಲೆ ಇವತ್ತು ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ, ಏನಾದರೂ ಪ್ರಯತ್ನ ಮಾಡ್ಬೋದು, ಏನಾದರೂ ವಸ್ತು ಮಾಡಿದ್ರೆ ಸ್ವೀಕಾರ ಮಾಡ್ತಾರೆ ಜನ ಅನ್ನೋ ಒಂದು ವಾತಾವರಣ ಚೆನ್ನಾಗಿ ಸೃಷ್ಟಿಯಾಗಿದೆ ಇವತ್ತು. ಈ ಟೈಮಲ್ಲಿ ಏನು ಬೇಕಾದ್ರೆ ಮಾಡ್ಬೋದು, ಸಿನಿಮಾದಲ್ಲಿ ಯಾವ ಥರ ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಚೆನ್ನಾಗಿದ್ದರೆ ಜನ ನೋಡ್ತಾರೆ ಅನ್ನೋ ನಂಬಿಕೆ ಇವತ್ತು ಅದು ಎಲ್ಲ ಕಡೆ ಎದ್ದು ಕಾಣಿಸ್ತದೆ. ಅದರಲ್ಲೂ ಕನ್ನಡ ಸಿನಿಮಾ ಅಂದರೆ ಏನೋ ಮಾಡ್ತಾರೆ ಇವತ್ತು ಅನ್ನೋದು ಒಂದು ಕಾಣಿಸುತ್ತೆ. ಅದು ಆ ಥರದಲ್ಲಿ ಈ ಸಿನಿಮಾ ನೀವು ಅಂದ್ಕೊಳ್ಳೋ ರೆಗ್ಯುಲರ್ ಸಿನಿಮಾಗಳ ಥರ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇದು ಬೇರೆ, ಇದು ನಾವು ಸುಮ್ಮನೆ ಡೈರೆಕ್ಟರ್ ಜೊತೆ ಟ್ರಾವೆಲ್ ಮಾಡಬೇಕಷ್ಟೇ. ಇಲ್ಲಿ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ಇಲ್ಲ ಇದನ್ನ ಹಿಂಗೆ ಮಾಡಿರಿ, ಇದನ್ನ ಹಂಗೆ ಮಾಡಿರಿ ಅಂತ ಹೇಳೋದು ಎಲ್ಲೂ ಕೆಲಸ ಇರೋದಿಲ್ಲ. ಡಿಫ್ರೆಂಟ್ 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 ಅನ್ನೋದು ನೀವು ಕೇಳ್ತಾನೆ ಇದ್ದೀರ, ಎಲ್ಲರ ಬಾಯಲ್ಲಿ ಅದೇ ಬರ್ತಾ ಇದೆ. ಬಹುಶಃ ಈ ಸಿನಿಮಾ ನಾವು ಹೇಳಿ ಅರ್ಥ ಮಾಡ್ಸೋಕ್ಕಾಗೋದಿಲ್ಲ, ಇದು ಮಾತಲ್ಲಿ ಹೇಳೋದಲ್ಲ, ಇದು ನೋಡಿ ಅರ್ಥ ಮಾಡ್ಕೋಬೇಕಾಗಿರೋ ಸಿನಿಮಾ ಇದು. ರೆಗ್ಯುಲರಾಗಿ ನನಗೆ ಏನು ಇದರಲ್ಲಿ ದೊಡ್ಡ ಅವಕಾಶ ಅಂದರೆ ಪರ್ಫಾರ್ಮೆನ್ಸ್ಗೆ ತುಂಬ ಜಾಗ ಇದೆ ಇದು. ಆಮೇಲೆ ಇವತ್ತು ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ, ಏನಾದರೂ ಪ್ರಯತ್ನ ಮಾಡ್ಬೋದು, ಏನಾದರೂ ವಸ್ತು ಮಾಡಿದ್ರೆ ಸ್ವೀಕಾರ ಮಾಡ್ತಾರೆ ಜನ ಅನ್ನೋ ಒಂದು ವಾತಾವರಣ ಚೆನ್ನಾಗಿ ಸೃಷ್ಟಿಯಾಗಿದೆ ಇವತ್ತು. ಈ ಟೈಮಲ್ಲಿ ಏನು ಬೇಕಾದ್ರೆ ಮಾಡ್ಬೋದು, ಸಿನಿಮಾದಲ್ಲಿ ಯಾವ ಥರ ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಚೆನ್ನಾಗಿದ್ದರೆ ಜನ ನೋಡ್ತಾರೆ ಅನ್ನೋ ನಂಬಿಕೆ ಇವತ್ತು ಅದು ಎಲ್ಲ ಕಡೆ ಎದ್ದು ಕಾಣಿಸ್ತದೆ. ಅದರಲ್ಲೂ ಕನ್ನಡ ಸಿನಿಮಾ ಅಂದರೆ ಏನೋ ಮಾಡ್ತಾರೆ ಇವತ್ತು ಅನ್ನೋದು ಒಂದು ಕಾಣಿಸುತ್ತೆ. ಅದು ಆ ಥರದಲ್ಲಿ ಈ ಸಿನಿಮಾ ನೀವು ಅಂದ್ಕೊಳ್ಳೋ ರೆಗ್ಯುಲರ್ ಸಿನಿಮಾಗಳ ಥರ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇದು ಬೇರೆ, ಇದು ನಾವು ಸುಮ್ಮನೆ ಡೈರೆಕ್ಟರ್ ಜೊತೆ ಟ್ರಾವೆಲ್ ಮಾಡಬೇಕಷ್ಟೇ. ಇಲ್ಲಿ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ಇಲ್ಲ ಇದನ್ನ ಹಿಂಗೆ ಮಾಡಿರಿ, ಇದನ್ನ ಹಂಗೆ ಮಾಡಿರಿ ಅಂತ ಹೇಳೋದು ಎಲ್ಲೂ ಕೆಲಸ ಇರೋದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.